ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಹೊಸ ಎಪಿಸೋಡ್, ಏತ್ ಎಪಿಸೋಡ್ ಇದು ಟ್ರಿಕ್ ಸೀರೀಸ್ ಅಲ್ಲಿ. ನಾ ಹೇಳ್ದಾಗನೇ ಒಂದ್ಸತಿ ಗೊತ್ತಾಗ್ದೇನೆ ಎರಡು ಕೆಮಿಸ್ಟ್ರಿ ತಗೊಂಡ್ಬಿಟ್ಟಿದ್ದೆ ನನ್ನ ಎಕ್ಸ್ಟ್ರಾ ಅಂದ್ರೆ ಬೇರೆ ಯಾವ್ದೋ ಸಬ್ಜೆಕ್ಟ್ ಜೊತೆಗೆ. ಸೊ ಆ ಎರಡು ಕೆಮಿಸ್ಟ್ರಿ ಜೊತೆಗೆ ಇಲ್ಲಿ ಸಾಲ್ವ್ ಮಾಡ್ಕೊಡ್ತೀನಿ. ಹಾಗೆ ಇಲ್ಲಿ ಎರಡು ಮ್ಯಾಥ್ಸ್ ಕ್ವಶನ್ಸ್ ಇದೆ. ಫಸ್ಟ್ ಮ್ಯಾಥ್ಸ್ ಕ್ವಶನ್ಸ್ ಮಾಡೋಣ. ನಿಮ್ಗೆ ಇಷ್ಟ ಆಗ್ತಿದ್ರೆ ಈ ಸೀರೀಸ್ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಪ್ರತಿ ಸತಿ ಕಮೆಂಟ್ಸ್ ಅಲ್ಲಿ ನೀವು ಹೇಳಿ ನಿಮ್ಗೆ ಹೆಂಗ್ ಆಗ್ತಿದೆ ಅಂತ. ಚೆನ್ನಾಗಿ ಲೈಕ್ ಕೊಡಿ ವಿಡಿಯೋ, ಸೊ ದಟ್ ಟ್ರೆಂಡಿಂಗ್ ಆಗ್ಲಿ ಈ ವಿಡಿಯೋ, ಎಲ್ಲರಿಗೂ ರೀಚ್ ಆಗ್ಲಿ. ಯೂಟ್ಯೂಬ್ ಅಲ್ಲಿ ಯಾರ್ಯಾರು ಕಲೆಕ್ಟ್ ಟ್ರೈ ಮಾಡ್ತಿದ್ರೆ, ಕೆ ಸಿ ಟಿಗೋಸ್ಕರ ಯಾರಿಗೆ ರಿಸೋರ್ಸಸ್ ಇಲ್ಲ ಅವ್ರಿಗೆಲ್ಲ ಹೆಲ್ಪ್ ಮಾಡೋಕ್ಕೋಸ್ಕರನೇ ನಾನು ಈ ಸೀರೀಸ್ ಮಾಡ್ತಾ ಇರೋದು. ಸೊ ಶುರು ಮಾಡೋಣ. ಇಫ್ ಸೈನ್ ಇನ್ವರ್ಸ್ ಎಕ್ಸ್ಪ್ರೆಸ್ ಕಾಸ್ ಇನ್ವರ್ಸ್ ವೈ ಈಕ್ವಲ್ ಟು 2π/5, ದೆನ್ ಕಾಸ್ ಇನ್ವರ್ಸ್ ಎಕ್ಸ್ಪ್ರೆಸ್ ಸೈನ್ ಇನ್ವರ್ಸ್ ವೈ ಈಕ್ವಲ್ ಟು ಏನಿರಬಹುದು. ನಮ್ಗೆ ಇವಾಗ ಟೈಮ್ ಇಲ್ಲ ಸಾಲ್ವ್ ಮಾಡಕ್ಕೆ, ಇನ್ನೇನು ಇನ್ವಿಜಿಲೇಟರ್ ಬಂದ್ಬಿಟ್ರು ಪೇಪರ್ಸ್ ಕೊಡಕ್ಕೆ. ಸೊ ಏನ್ ಮಾಡೋದು, ಆಪ್ಷನ್ಸ್ ನೋಡಿ. 2π/5, 3π/5, 4π/5, 3π/10. ಸೊ ಇದೊಂದು ಉಲ್ಟಾ ಏನೋ ಇದೆ, ಡಿವೈಡ್ ಬಟನ್ ಇದೆ, ಸೊ ಇದು ತಪ್ಪು. ನೆಕ್ಸ್ಟ್ ನೋಡಿ, 2π, 3π, 4π, 3π. ಸೊ 3π ಎರಡ್ ಸತಿ ಕೇಳಿದ್ದಾರೆ, 4π, 2π ಎರಡು ಬೇರೆ ಬೇರೆ. ಸೊ ಅಕಸ್ಮಾತ್ ನಿಮ್ ಚೂರು ನಿಮ್ಗೆ ತಕ್ಷಣ ಫೀಲ್ ಬಂದ್ರೆ ನೀವು 3π/5 ಕರೆಕ್ಟ್ ಆಗಿ ಹಾಕ್ತೀರಾ, ಬಿಕಾಸ್ 3π ಎರಡ್ ಸತಿ ಕೇಳಿದ್ದಾರೆ, 5 ಮೂರರಲ್ಲಿ ಕಾಮನ್ ಇದೆ. ಸೊ ಎಲ್ಲದರಲ್ಲೂ ಕಾಮನ್ ಆಟ್ರಿಬ್ಯೂಟ್ ಇರೋದು ಇದೊಂದೇ. ಸೊ ಆಪ್ಷನ್ ಬಿ ನೀವು ಕರೆಕ್ಟ್ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಆಗುತ್ತೆ. ಪ್ಲಸ್ ಇನ್ನೊಂದ್ ಏನ್ ಯೋಚನೆ ಮಾಡೋದ್ರೆ, 2π/5 ಇಲ್ಲಿದೆ ಅಂತ ಮೇಲೆ ಆನ್ಸರ್ 2π/5 ಆಗಕ್ಕೆ ಚಾನ್ಸ್ ಇಲ್ಲ. ಸೊ ಇದು ಎಲಿಮಿನೇಟ್ ಮಾಡುತ್ತೆ, ಇನ್ನೊಂದ್ಸತಿ ತಪ್ಪಾಗುತ್ತೆ, ಈ ಆಪ್ಷನ್ ತಪ್ಪಾಗುತ್ತೆ. ಸೊ ಆಪ್ಷನ್ ಬಿ ಕರೆಕ್ಟ್ ಮಾಡಿದ್ರೆ ನಿಮ್ಗೆ 1 ಮಾರ್ಕ್ ಫ್ರೀ ಆಗಿ ಸಿಗುತ್ತೆ ವಿತೌಟ್ ಸಾಲ್ವಿಂಗ್, ಏನು ಸಾಲ್ವ್ ಮಾಡಿಲ್ಲ ಹಂಗೇನೆ. ನೆಕ್ಸ್ಟ್ ನೋಡೋದ, ಈಕ್ವೇಶನ್ ಆಫ್ ದ ಲೈನ್ ಪ್ಯಾರಲಲ್ ಟು ದ ಲೈನ್ ಇದು ಅಂಡ್ ಪಾಸಿಂಗ್ ಥ್ರೂ ಇದು. ಸೊ ಫಸ್ಟ್ ಆಫ್ ಆಲ್ ಏನ್ ಹೇಳ್ತಿದಾರೆ, ಈಕ್ವೇಶನ್ ಆಫ್ ದ ಲೈನ್ ಪ್ಯಾರಲಲ್, ಈ ಲೈನ್ ಪ್ಯಾರಲಲ್ ಇರಬೇಕು ಅಂದ್ರೆ ಇದು ಮತ್ತೆ ಇದು ಕೋಎಫಿಷಿಯೆಂಟ್ ಸೇಮ್ ಇರಬೇಕು, 3-4 ಇರಬೇಕು. ಇಲ್ಲಿ 3+4 ಕೊಟ್ಟಿದ್ರೆ ಇದು ಇದು ತಪ್ಪಾಗುತ್ತೆ. ಅಕಸ್ಮಾತ್ ಟೈಮ್ ಇಲ್ಲ, ಯಾವ್ದಾದ್ರು ಒಂದು ಗೆಸ್ ಮಾಡ್ತೀನಿ ಅಂತಂದ್ರೆ ಮಾಡಿ, ಇಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಿ ಯಾವ್ದು ಕರೆಕ್ಟ್ ಆನ್ಸರ್ ಆಗುತ್ತೆ ಅಂತ. ನಮ್ಗೆ ಏನ್ ಬೇಕು, ಇಲ್ಲಿ -18 ಇದ್ರೆ ಇವೆರಡು ಸೇರಿಸಿ +18 ಆಗ್ಬೇಕು, ಆಗುತ್ತಂತ ಚೆಕ್ ಮಾಡಿ. 3 × −2 −6 ಆಮೇಲೆ ಇಲ್ಲಿ 3 ಹಾಕಿ −12. ಸೊ −6 −12 ಅಂದ್ರೆ −18 −18 ಆಬ್ವಿಯಸ್ಲಿ ತಪ್ಪಾಗುತ್ತೆ. −18 −18 −36 = 0. ಸೊ ತಪ್ಪು, ಆಪ್ಷನ್ ಎ ಪರ್ಫೆಕ್ಟ್ ಕರೆಕ್ಟ್, ಬಿಕಾಸ್ ಇಲ್ಲಿ 3x − 4 ಅಂತಂದ್ರೆ −18 + 18 = 0. ಸೊ ಫೈನಲ್ ಆನ್ಸರ್ ನಿಮ್ಗೆ ಆಪ್ಷನ್ ಎ ಸಿಕ್ಕೇ ಸಿಗುತ್ತೆ. ಏನ್ ಜಾಸ್ತಿ ಏನು ಮಾಡಬೇಡ, ಸುಮ್ಮನೆ ಸಬ್ಸ್ಟಿಟ್ಯೂಷನ್ ಅಷ್ಟೇ. ಎರಡು ಆಪ್ಷನ್ ಅಂತೂ ನೋಡಿದ ತಕ್ಷಣ ನಾವು ಎಲಿಮಿನೇಟ್ ಮಾಡಿದ್ವಿ. ಪ್ಯಾರಲಲ್ ಅಂತಂದ್ಮೇಲೆ ಎರಡು ಕೋಎಫಿಷಿಯೆಂಟ್ ಸೇಮ್ ಇರಬೇಕು ಅಥವಾ ಸೇಮ್ ರೇಷನ್ ಇರಬೇಕು. 3x − 4y ಅಥವಾ 6x − 8y ಈ ತರ ಇದ್ರೆ ಅಂದ್ರೆ ಇಂಟು 2 × 3 ಅಥವಾ ಡಿವೈಡೆಡ್ ಬಿಟ್ಟು, ಆತರ ಏನ್ ಬೇಕಾದ್ರೆ ರೇಷನ್ ಅಲ್ಲಿ ಡಿವೈಡ್ ಆಗಿರ್ಲಿ, ತೊಂದರೆ ಇಲ್ಲ, ಅಥವಾ ಮಲ್ಟಿಪ್ಲೈ ಆಗಿರ್ಲಿ, ಬಟ್ ರೇಷಿಯೋ ಸೇಮ್ ಇರಬೇಕು. ನೆಕ್ಸ್ಟ್ ಕ್ವಶನ್ ನೋಡೋಣ, ಇವೆರಡು ಕೆಮಿಸ್ಟ್ರಿ ಕ್ವಶನ್ಸ್. ದ ಕರೆಕ್ಟ್ ಆರ್ಡರ್ ಆಫ್ ದಿ ಅಯನೈಸೇಷನ್ ಎನರ್ಜಿ ಆಫ್ CNOF ಇಸ್. ಇವಾಗ ನೋಡಿ ಏನ್ ಮಾಡಬಹುದು ಅಂತ. ಅಯನೈಸೇಷನ್ ಎನರ್ಜಿ ಅಂದ್ರೆ ಏನು ಅಂತ ನಮ್ಗೆ ಇವಾಗ ನೆನಪಿಲ್ಲ. ಫೈನಲ್ ಲಾಸ್ಟ್ ಯಾವ್ದಿದೆ, COFF ಇದೆ. ಸೊ ತುಂಬಾ ಚಾನ್ಸ್ ಇದೆ ಇವೆರಡು ಆಪ್ಷನ್ ತಪ್ಪಾಗಿರೋದಕ್ಕೆ, ಬಟ್ ಇಲ್ಲಿ FF ಇದೆ, ಚೆಕ್ ಮಾಡೋಣ. ಆಮೇಲೆ ಇಲ್ಲಿ ನೋಡಿ, ಎನ್ ಎರಡು ಆಪ್ಷನ್ ಅಲ್ಲಿ ಸೆಕೆಂಡ್ ಲಾರ್ಜೆಸ್ಟ್, NCON. ಸೊ ಎರಡು ಇದೆ ಇದು, ಹಾಗೆ ಇಲ್ಲಿ ONN. ಸೊ ನೀವು ಹೆಂಗ್ ಡಿಸೈಡ್ ಹೆಂಗ್ ಮಾಡ್ತೀರಾ ಅಂತ, ನೀವು ಅಬ್ಸರ್ವೇಷನ್ ಇಂದ ನೀವೇನ್ ಮಾಡ್ಬೇಕಾಗುತ್ತೆ, ಬೇರೆ ಏನು ಚಾನ್ಸೇ ಇಲ್ಲ. ಎಲಿಮಿನೇಷನ್ ಇವಾಗ ಹೆಂಗ್ ಮಾಡಬಹುದು ಅಂತಂದ್ರೆ COFF. ಸೊ ಎರಡು ಅದೇ ಗ್ರೇಟೆಸ್ಟ್ ಇರೋದು ಇಲ್ಲಿ, ನೀವು ಫಸ್ಟ್ ಇಂದ ಶುರು ಮಾಡಿದ್ರೆ FFCC. ಸೊ ಏನು ಡಿಸೈಡ್ ಮಾಡಕ್ಕಾಗಲ್ಲ, ONNO ಇದೆ, ಅಷ್ಟೊಂದೇನು ಡಿಸೈಡ್ ಮಾಡಕ್ಕಾಗಲ್ಲ. ಇಲ್ಲಿ NCON ಇದೆ, ನಾವು ಫಸ್ಟ್ ಎರಡು ಇದಿಟ್ಕೊಂಡು, ಬರೀ ಇದಿಷ್ಟು ಇಟ್ಕೊಂಡು ನಾವು ಏನು ಡಿಸೈಡ್ ಮಾಡಕ್ಕಾಗಲಿಲ್ಲ. ಮಾಡಿದ್ರೆ ಏನ್ ಮಾಡಿದ್ರು, ಈ ಇವೆರಡು ಇಟ್ಕೊಂಡೆ ನಾವು ಮಾಡಬೇಕು. ಏನಿದೆ, NN ಎರಡು ಆಪ್ಷನ್ ಅಲ್ಲಿ ಇದೆ. ಸೊ ಕರೆಕ್ಟ್ ಆನ್ಸರ್ ಆಗಿರುವಂತ ಪ್ರಾಬಿಲಿಟಿ ಇದು, ಇದು ಅಥವಾ ಇದು, ಆಪ್ಷನ್ ಎ ಅಥವಾ ಆಪ್ಷನ್ ಡಿ, ಬಿಕಾಸ್ ಎರಡರಲ್ಲೂ NN ಇದೆ. ನೆಕ್ಸ್ಟ್ ಅಬ್ಸರ್ವ್ ಮಾಡಿ, COFF ಇದೆ, ಎಫ್ ಎರಡರಲ್ಲಿ ಬಂದ್ರೆ OC1 ಅನ್ಸತಿ ಬಂದಿದೆ. ಸೊ ಇದರಲ್ಲಿ ಎಫ್ ಇದೆ, ಕಾಮನ್ ಏನಿದೆ ಎಫ್. ಸೊ ನೀವು ಆತರ ಅನ್ಕೊಂಡ್ರೆ ನೀವು ಆಪ್ಷನ್ ಡಿ ಮಾರ್ಕ್ ಮಾಡ್ತೀರಾ, ನಿಮ್ಗೆ ಪರ್ಫೆಕ್ಟ್ ಆಗಿ ಕರೆಕ್ಟ್ ಆನ್ಸರ್ ಸಿಕ್ಬಿಡುತ್ತೆ. ಅಯನೈಸೇಷನ್ ಎನರ್ಜಿ ಅಂದ್ರೆ ಏನೋ ಬೇಕಾಗಿಲ್ಲ, ಆರ್ಡರ್ ಅಂದ್ರೆ ಯಾವ ಎಲಿಮೆಂಟ್, ಈ ಎಲಿಮೆಂಟ್ ಬರ್ಲಿ ಇಲ್ದಿರೋ ಎಲಿಮೆಂಟ್ ಯಾವ್ದಾದ್ರು ಹಾಕಿದ್ರೆ, ಕ್ರಿಪ್ಟಾನ್ ಬೇಕಾದ್ರೆ ಹಾಕಿದ್ರೆ, ಸೂಪರ್ ಮ್ಯಾನ್ ಎಲಿಮೆಂಟ್ ಹಾಕಿದ್ರು, ನಾವು ಇದನ್ನೇ ನಾವು ಮಾಡ್ತೀವಿ. ಈ ತರಾನೇ ನಾವು ಅನಾಲಿಸಿಸ್ ಮಾಡ್ಬಿಟ್ಟು ಆಪ್ಷನ್ ಎಲಿಮಿನೇಷನ್ ಮಾಡಿ ಸಾಲ್ವ್ ಮಾಡ್ತೀವಿ. ಸೊ ಎಲಿಮಿನೇಟ್ ಇಲ್ಲಿ ಯಾವುದೇ ಏನೇ ಎಲಿಮೆಂಟ್ ಹಾಕಿದ್ರೆ ನಮ್ಗೆ ಡಿಫ್ರೆನ್ಸ್ ಆಗಲ್ಲ, ಬಿಕಾಸ್ ಅವ್ರ ಆಪ್ಷನ್ ನಮ್ಗೆ ಕನ್ಫ್ಯೂಸ್ ಆಗುವಂತ ಕೊಡ್ತಾರೆ. ಅವ್ರು ಕನ್ಫ್ಯೂಸ್ ಆಗುವಂತ ಕೊಡುವಂತ ಆಪ್ಷನ್ಸ್ ನಾವು ಅದನ್ನ ನಮ್ ಇದು ಪಾಸಿಟಿವ್ ಇದಕ್ಕೆ ನಾವು ತಗೋಬೇಕು. ಅವ್ರು ನಮಗೆ ಅಂದ್ರೆ ಅವ್ರು ನಮ್ಮನ್ನ ಎಲಿಮಿನೇಟ್ ಮಾಡ್ತಾರೆ ಅದು ಎಕ್ಸಾಮ್ ಇಂದ, ಕಮ್ಮಿ ಮಾರ್ಕ್ಸ್ ಬರಲಿ ಅನ್ನೋ ತರ ಪೇಪರ್ ಇಡ್ತಾರೆ. ಬಟ್ ಅದೇ ನಾವು ಅದನ್ನ ಯುಟಿಲೈಸ್ ಮಾಡ್ಕೊಂಡು ಅದನ್ನ ನಮ್ ಪ್ಲಸ್ ಪಾಯಿಂಟ್ ಮಾಡ್ಕೊಳ್ಳೋದೇ ನಮ್ಮ ಗುರಿ ಆಗಿರ್ಬೇಕು. ಲಾಸ್ಟ್ ಕ್ವಶನ್ ನೋಡೋಣ, ಡ್ಯೂರಿಂಗ್ ದಿ ಎಕ್ಸ್ಟ್ರಾಕ್ಷನ್ ಆಫ್ ಗೋಲ್ಡ್ ದ ಫಾಲೋಯಿಂಗ್ ರಿಯಾಕ್ಷನ್ ಟೇಕ್ ಪ್ಲೇಸ್. AU ಅಂತಂದ್ರೆ ಗೋಲ್ಡ್ ಪ್ಲಸ್ ಸಿ ಆನ್ ಮೈನಸ್ ಪ್ಲಸ್ H2O, ಏನೇನೋ ಏನೇನೋ ಸಿಗ್ತಾ ಇದೆ. ಅವ್ರು ಕೇಳ್ತಾ ಇದ್ರೆ ಎಕ್ಸ್ ಮತ್ತೆ ವೈ ಏನು ಅಂತ ಅಷ್ಟೇ. ಚೂರ್ ಅಬ್ಸರ್ವ್ ಮಾಡಿ, AU CN2 − CN4 − CN4 − CN2 −
ಸೊ ಇದು ಮತ್ತೆ ಇದು ಎರಡ್ ಸತಿ ಬಂದಿದೆ, ಇವೆರಡು ಬೇರೆ ಬೇರೆ, ಒಂದ್ಸತಿ ಟೂ ಮೈನಸ್, ಒಂದ್ಸತಿ ತ್ರೀ ಮೈನಸ್. ಸೊ ಆಪ್ಷನ್ ಬಿ ಆಪ್ಷನ್ ಸಿ ಎಲಿಮಿನೇಟ್ ಮಾಡಿ, ಮಿಕ್ಕಿರೋದು ನಮ್ಮ ಹತ್ರ ಆಪ್ಷನ್ ಎ ಆಪ್ಷನ್ ಡಿ. ಝೆಡ್ ಎನ್ ಸಿ ಎನ್ ಸಿಕ್ಸ್ ಫೋರ್ ಮೈನಸ್, ಝೆಡ್ ಎನ್ ಸಿ ಎನ್ ಫೋರ್ ಟೂ ಮೈನಸ್, ಝೆಡ್ ಎನ್ ಸಿ ಆರ್ ಫೋರ್ ಟೂ ಮೈನಸ್, ಝೆಡ್ ಎನ್ ಸಿ ಆರ್ ಫೋರ್ ಟೂ ಮೈನಸ್. ಸೊ ಈ ಮೂರ್ ಸತಿ ಕೇಳಿದ್ದಾರೆ. ಸೊ ಎಲ್ಲಾದ್ರೂ ಕಾಮನ್ ಬರ್ತಾ ಇರೋದು ಆಪ್ಷನ್ ಡಿ ನನ್ ಮಾತ್ರ, ಬೇರೆ ಯಾವ್ದ್ರಲ್ಲೂ ಬರ್ತಿಲ್ಲ. ಈ ಆಪ್ಷನ್ ಎಲಿಮಿನೇಟ್ ಮಾಡಾಯ್ತು. ಎ ಮತ್ತೆ ಡಿ ಮಿಕ್ಕಿತ್ತು, ಅದರಲ್ಲೂ ಇದು 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 ಸೇಮ್ ಇದೆ. ಸೊ ಎಲ್ಲದರಲ್ಲೂ ಕಾಮನ್ ಇರುವಂತದ್ದು ಆಪ್ಷನ್ ಡಿ. ಸೊ ಇದೇ ನಮ್ ಕರೆಕ್ಟ್ ಆನ್ಸರ್. ನಮ್ಗೆ ಮೆಟಲರ್ಜಿ ಬರ್ಬೇಕಾಗಿಲ್ಲ ಈ ಕ್ವಶನ್ ಆನ್ಸರ್ ತಗೊಳಕ್ಕೆ, ಹಂಗೆ ನಾವು ಮಾಡಬಹುದು. ಸುಮಾರು ಕ್ವಶನ್ಸ್ ಈ ತರ ಮಾಡಿ, ನಿಮ್ಗೆ ಏನಾದ್ರು ಎಕ್ಸಾಂಪಲ್ ಸಿಕ್ಕಿದ್ರೆ ನೀವು ಶೇರ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಬೇರೆಯವ್ರು ನೋಡೋಂಗಿದ್ರು ನೋಡಿ, ಯಾವ್ದಾದ್ರು ನೀವು ಹಳೆ ಪೇಪರ್ ಸಾಲ್ವ್ ಮಾಡ್ತಿದ್ದೀರಂತಾರೆ ಹೇಳಿ, ಬೇಕಾದ್ರೆ ಈ ಪೇಪರ್ ಅಲ್ಲಿ ಕ್ವಶನ್ ನ ಈ ತರ ಟ್ರಿಕ್ ಯೂಸ್ ಮಾಡದೆ ವರ್ಕ್ ಆಯ್ತು ಅಣ್ಣ ಅಂತ ನೀವು ಹಾಕಿ ನೋಡ್ಬಿಟ್ಟು ಎಲ್ಲರೂ ಅದರಿಂದ ಕಲೀಲಿ ನೋಡ್ಲಿ. ಸೊ ಈ ತರ ನಾವ್ ಈ ನಾಲ್ಕು ಕ್ವಶನ್ ಸಾಲ್ವ್ ಮಾಡ್ತೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕೆ, ತುಂಬಾ ಥ್ಯಾಂಕ್ಸ್.